ನೋಡಿದ್ರ ನೋಡಿದ್ರ ನೀವ್ ಯಾರು ನನ್ ಮಾತನೇ ನಂಬಲಿಲ್ಲ ಡಾಕ್ಟರ್ ಮೇಡಮ್. ಈಗ್ಲಾದ್ರೂ ಗೊತ್ತಾಯ್ತಾ, ಪಾಪ ನಮ್ ಲಕ್ಷ್ಮಕ್ಕನ ಮೇಲೆ ಸುಮ್ನೆ ಗೂಬೆ ಕೂರ್ಸಿದ್ರಿ, ನಾಟಕ ಮಾಡ್ತಿದ್ದಾರೆ ಅಂತ. ಇವ್ರಿಗದ್ರ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ಮನೆ ಹೇಳ್ಬಿಟ್ರಿ ಅವ್ರ ಮೇಲೆ ನೀವು. ಈಗ ನೋಡಿ ನಿಮ್ ಕಣ್ಮುಂದೆನೆ ಏನೆಲ್ಲ ಆಯ್ತು ಅಂತ. ಏನ್ ಲಕ್ಷ್ಮಕ್ಕ ಅಲ್ಲಿಂದ ಬಂದು ಫೋಟೋಗೆ ಬೆಂಕಿ ಹಾಕ್ಬಿಟ್ರ? ಗಂಗಾ ಅವ್ರೆ, ಮೊದ್ಲೇ ಎಲ್ರು ಹೆದರಿದ್ದಾರೆ, ನೀವ್ ಇನ್ನಷ್ಟು ಹೆದರಿಸ್ಬೇಡಿ. ಅಯ್ಯೋ ಡಾಕ್ಟ್ರಮ್ಮ, ಕಣ್ ಮುಂದೆ ಕಾಣ್ತಿರೋ ಸುಣ್ಣನ ಐಸ್ ಕ್ರೀಮ್ ಅಂತ ಹೇಳ್ತಿದಿರಲ್ಲ, ನಿಮ್ ಕಣ್ ಮುಂದೆನೆ ಬೆಂಕಿ ಬಾಗ 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 ಅಂತ ಹತ್ಕೊಂಡು ಉರ್ದಿದೆ. ಅಜ್ಜಿ ನೀವಾದ್ರೂ ಹೇಳಿ ಅಮ್ಮನ್ಗೆ. ಶಾರ್ಟ್ ಸರ್ಕ್ಯೂಟ್ ಇಂದನು ಬೆಂಕಿ ಹತ್ಕೊಂಡಿರ್ಬೋದು ಗಂಗಾ, ಏನೇನೋ ಹೇಳಿ ಸುಮ್ನೆ ಹೆದರ್ಸ್ಬೇಡ. ಸುಪ್ರೀತಾ, ನೀನ್ಯಾಕೆ ದಡ್ಡಿ ತರ ಮಾತಾಡ್ತಿದ್ಯಾ? ಶಾರ್ಟ್ ಸರ್ಕ್ಯೂಟ್ ಆಗೋದಿಕ್ಕೆ ಅಲ್ಲಿ ಏನಿದೆ, ಕರೆಂಟ್ ಇದೆಯಾ? ಗಂಗಾ ಹೇಳಿದ್ರಲ್ಲಿ ಭಯ ಹುಟ್ಟಿಸೋದು ಏನು ಇಲ್ಲ, ಅದ್ ಸತ್ಯನೇ. ಇವತ್ತಿಂದ ಹಾಳಾಗೋಗ್ಲಿ, ಇಷ್ಟು ದಿವಸ ಮನೇಲಿ ನಡೆದಿರೋದೆಲ್ಲ ನೀನು ನೋಡಿದೀಯ ತಾನೆ? ಏನೇನೆಲ್ಲ ಅವಾಂತರ ಆಗಿದೆ ಅಂತ ಕಣ್ಣಾರೆ ನೋಡಿದ್ಯಾ, ಆದ್ರೂ ಹೀಗೆಲ್ಲ ಮಾತಾಡ್ತಿದ್ಯ. ಅತ್ತೆ, ಈಗಿನ ಕಾಲದಲ್ಲೂ ಭೂತ ಅನ್ನೋದನ್ನೆಲ್ಲ ನಂಬ್ತೀರಲ್ಲ ನೀವು? ನಂಗಂತೂ ಯಾವ್ದು ನಂಬೇಕು ಯಾವ್ದು ನಂಬಾರ್ದು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾವ್ದ್ ನಿಜನೋ ಅದನ್ನೇ ನಂಬೇಕು ವೈಷ್ಣವ್. ಆಸ್ ಎ ಡಾಕ್ಟರ್ ಪ್ರಾಕ್ಟಿಕಲಿ ಹೇಳ್ಬೇಕು ಅಂದ್ರೆ ಈ ದೆವ್ವ ಭೂತ ಅನ್ನೋದೆಲ್ಲ ಅವ್ರವ್ರ ಕಲ್ಪನೆ ಅಷ್ಟೇ. ಯಾರು ದೆವ್ವ ಇರೋದನ್ನ ನೇರವಾಗಿ ನೋಡಿರೋರಿಲ್ಲ. ಅಂತೆ ಕಂತೆಗಳನ್ನ ನಂಬ್ಕೊಂಡು ಕತೆ ಹೇಳ್ತಾರಷ್ಟೆ. ಸುಮ್ನೆಲ್ಲ ಯಾರಮ್ಮ ಕತೆ ಹೇಳ್ತಾರೆ ನಿತ್ಯ? ನಿಮ್ಗಳಿಗೆ ಇದೆಲ್ಲ ಅನುಭವ ಬಂದಿಲ್ಲ ಅಷ್ಟೇ. ಯಾವ್ದು ಸುಳ್ಳು ಯಾವ್ದು ಸತ್ಯ ಅನ್ನೋದನ್ನ ಲಕ್ಷ್ಮಿಯ ಹೇಳ್ಬೇಕು. ನಾನು ಹೇಳ್ಬೇಕಾ? ಹೇಳಿ ಆಂಟಿ, ನಾನ್ ಹೇಳ್ಬೇಕಾ? ನಾನ್ ಹೇಳ್ಬೇಕಾ? ಮಹಾಲಕ್ಷ್ಮಿ ಹೇಳ್ಬೇಕಾದವ್ರು ನೀವು. ಇಲ್ಲಿ ಏನ್ ನಡೀತಿದೆ ಇದಕ್ಕೆಲ್ಲ ಕಾರಣ ಯಾರು? ನೀವೇ, ನೀವೇ ತಾನೇ. ನೀವ್ ನನ್ಗೆ ಏನ್ ಮಾಡಿದೀರಾ? ನೀವ್ ನನ್ಗೆ ಏನ್ ಮಾಡಿದೀರಾ ಅಂತ ಬಾ ಬಿಟ್ಟು ಹೇಳಿ ಆಂಟಿ. ಇವತ್ ಹೇಳಿಲ್ಲ ಅಂದ್ರೆ ಈಗ ಫೋಟೋ ಸುಟ್ಟಿದ್ದೀನಿ, ಇಲ್ಲ ಮನೇನೆ ಸುಟ್ಟ ಬಿಡ್ತೀನಿ. ಈ ಲಕ್ಷ್ಮಿನ ಹೀಗೆ ಬಿಟ್ರೆ ಇವತ್ತು ನನ್ನ ಜನ್ಮ ಜಾಲಾಡ್ಬಿಡ್ತಾಳೆ. ಇದಕ್ಕೆ ನಾನು ನಾನೇ ಈ ಲಕ್ಷ್ಮಿನ ಟ್ರಿಗರ್ ಮಾಡಿ ವಿಷಯನ ಡೈವರ್ಟ್ ಮಾಡ್ಬೇಕು. ಬಾಯ್ ಬಿಟ್ಟು ಮಾತಾಡಿ ಆಂಟಿ, ಇನ್ನು ಎಷ್ಟು ದಿನ ಬಾಯಿ ಮುಚ್ಕೊಂಡು ಕೂತಿರ್ತೀರ? ಹೇಳಿ ಆಂಟಿ ಹೇಳಿ. ಹೇಳ್ಬೇಕು ನನಗೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಇವತ್ ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತಾ ಇದೆ. ನಿನ್ನ ಆಟ ನಿನ್ ಪ್ರತಾಪ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ನು ಎಷ್ಟು ದಿನ ಸಹಿಸ್ಕೊಂಡಿರ್ಬೇಕು? ನಾನು ಸಹಿಸ್ಕೊಂಡಿರಕ್ಕಾಗಲ್ಲ ಅಂದ್ಮೇಲೆ ಸತ್ಯ ಏನು ಅಂತ ಹೇಳಿ. ಹೇಳ್ಬೇಕಾ ಸತ್ಯ? ಹೇಳ್ಬೇಕಾ? ಕಾವೇರಿ ಕಾವೇರಿ ಈ ಕಾವೇರಿ ಬೇಡ ಸೊನೆ. ಮಾಡ್ತಿದ್ದೆ ಕೇಳು.
ಮಹಾಲಕ್ಷ್ಮಿ ಕಾವೇರಿ ಏನ್ ಮಾಡಿದೆ ನೀನು? ಸೊಸೆ ಮೇಲೆ ಕೈ ಮಾಡ್ತಿದ್ಯಲ್ಲ ಪುಟ್ಟ. ಇನ್ನೊಂದು ಅಕ್ಷರ ಮಾತಾಡ್ಬೇಡಮ್ಮ. ಮಾತಾಡಿರೋದು ಮಾಡಿರೋದು ಎಲ್ಲ ಸಾಕು. ಯಾಕ ಹಾಗಂತೀರ? ಏನಾಗಿದ್ದೀರಿ ನಿಮ್ಗೆ? ಸುಮ್ ಸುಮ್ನೆ ಏನೇನು ಹೇಳ್ಬೇಡಿ. ಇಲ್ಲ ಮಹಾಲಕ್ಷ್ಮಿ, ಇವತ್ ನಿಮ್ ಈ ಪರಿಸ್ಥಿತಿಗೆ ನಾನೇ ಕಾರಣ. ಒಂದ್ ಮದ್ವೆ ಜೀವನನೇ ಬದಲಾಯಿಸುತ್ತಂತೆ. ಆದ್ರೆ ಇದೊಂದ್ ಮದ್ವೆಯಿಂದ ನಿಮ್ ಜೀವನ ಹೀಗೆಲ್ಲ ಬದಲಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈಗ ಏನಾಯ್ತು ಅಂತ? ಇನ್ನೇನ್ ಆಗ್ಬೇಕು ಮಹಾಲಕ್ಷ್ಮಿ? ನೀವಿನ್ ಹೋಗ್ಬೋದು. ಅತ್ತೆ ಇವಳೇನ್ ಮಾಡಿದ್ಲು ಅಂತ? ಇನ್ನು ಏನ್ ಮಾಡ್ಬೇಕೆ? ಏನೋ ನಮ್ ನಂಬಿಕೆಯಲ್ಲಿ ದೇವ್ರೋ ದಿಂಡ್ರೋ ಮಾಡ್ಕೊಂಡು ಸಮಸ್ಯೆಗೆ ಪರಿಹಾರ ಹುಡ್ಕೋತೀವಿ. ನೀ ಬಂದು ಮಾಡಿ ಸಾಕಮ್ಮ, ಸಾಕು. ನಿಮ್ ಸಮಸ್ಯೆಗೆ ಪರಿಹಾರ ಸಿಗ್ಲಿ. ಬೇಡಮ್ಮ ಬೇಡ, ನಮ್ ಸಮಸ್ಯೆಗೆ ನಾವೇ ಪರಿಹಾರ ಹುಡ್ಕೋತೀವಿ. ಹಬ್ಬಕ್ ಬಂದಿದ್ದಕ್ಕೆ ಆ ಭಗವಂತ ನಿನ್ಗೆ ಒಳ್ಳೇದ್ ಮಾಡ್ಲಿ. ಹೊರಡು ನೀನು. ಅತ್ತೆ ಮನೆಗ್ ಬಂದಿರೋ ಗೆಸ್ಟ್ ಗೆ ಈ ತರ ಅವಮಾನ ಮಾಡಬಾರ್ದು. ಮನೆಗ್ ಬಂದಿರೋ ಗೆಸ್ಟ್ ಗೆಸ್ಟ್ ತರ ಇದ್ರೆ ಎಲ್ಲ ಸರಿ ಇರುತ್ತೆ. ಅದ್ ಬಿಟ್ಟು ಬೇರೆಯವ್ರ ಮನೆ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅನ್ನೋದು ಇವ್ರಿಗೂ ಗೊತ್ತಿರ್ಬೇಕು. ಸಾರಿ ಮಾ ಸುಪ್ರೀತಾ, ಸಾರಿ, ನಾನಿನ್ ಹೊರಡ್ತೀನಿ. ನೀನ್ ಮಾಡ್ತಿರೋದೆಲ್ಲ ನಾಟ್ಕನೆ, ನನ್ನ ಹತ್ರ ಸುಳ್ಳು ಹೇಳ್ಬೇಡ. ಎಲ್ಲೋ ಖುಷಿಯಾಗಿದ್ರಿ, ನಾನು ಪ್ರೀತಿ ಕಳ್ಕೊಂಡು ಖಾಲಿಯಾಗಿ ಕೂತಿದ್ದೆ. ಎಲ್ಲ ಸರಿ ಮಾಡ್ತೀನಿ ಅಂತ ನಂಬಿಸಿ ನಿಮ್ಮನ್ ಮದ್ವೆ ಆದ. ಆದ್ರೆ ನನ್ ಹಳೆ ಪ್ರೀತಿ ನೆರಡು ಅವತ್ತು ಕಾಡ್ತಿತ್ತು, ಇವತ್ತು ಕಾಡ್ತಿದೆ. ನನ್ ಹಳೆ ಪ್ರೀತಿ ಭಾರ ನಿಮ್ ಹೆಗ್ಲೇರಿ ನಿಮ್ಮನ್ ಕುಗ್ಗಿಸ್ತಿದೆ. ರೀ, ಹಾಗೆಲ್ಲ ಏನೂ ಆಗಿಲ್ಲ. ಅಂತದ್ ಏನಾಗಿದೆ ಅಂತ ನೀವ್ ಹೀಗ್ ಮಾತಾಡ್ತಿದ್ದೀರಾ? ಇನ್ನೇನ್ ಆಗ್ಬೇಕ್ರಿ, ಮುಂದೊಂದ್ ದಿನ ನಮ್ ಜೀವನ ಸರಿ ಹೋಗುತ್ತೆ ಅಂತ ಮಾತು ಕೊಟ್ಟಿದ್ದೆ.